ಏನು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಖಿ ಗೌರಿ ಮಾದರಿ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಂಬಲ್ ನೆಲ್ಲೂರಿನಾಗ ಹೊಸ ಶೋರೂಮ್ ಓಪನ್ ಆಗಿತ್ತು, ವೆಸ್ಟ್ ಸೈಡ್ ಅಂತೇಳಿ. ಸೊ ವೆಸ್ಟ್ ಸೈಡ್ ನೋಡ್ಲಿಕ್ಕೆ ಫಸ್ಟ್ ಟೈಮ್ ಒಳಗೆ ಹೋಗ್ಲಿಕ್ಕತ್ತಿದ್ದೇವೆ. ಎಲ್ಲ ಬರೀ ಕೇಳಿದ್ದೇವೆ ಕಲೆಕ್ಷನ್ಸ್ ಚಲೋ ಅವ ಅಂತೇಳಿ. ಸೊ ನೋಡಮ್ಮ ಇವತ್ತು ಹ್ಯಾಂಗವ ಅಂಥೇಳಿ. ವೆಸ್ಟ್ ಸೈಡ್ನ ನನಗೆ ಅನಿಸಿದ್ದೇನಪ್ಪ ಅಂತಂದ್ರೆ ಲೇಡೀಸ್ ಕಲೆಕ್ಷನ್ಸ್ ಜಾಸ್ತಿ ಅನ್ನಿಸ್ತವು. ಎಲ್ಲ ಟೈಪ್ ಇದ್ದವು, ಡೈಲಿ ವೇರ, ವೆಸ್ಟರ್ನ್ ವೇರ, ಇಂಡೋ ವೆಸ್ಟರ್ನ್ ವೇರ, ಟ್ರೆಡಿಷ್ನಲ್ ವೇರ, ಮತ್ತು ಸಿಲ್ಕ್ನಾಗ ಆಯಿತು, ಕಾಟನ್ದಾಗ ಆಯಿತು, ಎಲ್ಲ ಟೈಪ್ ಕಲೆಕ್ಷನ್ಸ್ ಇದ್ದವು. ಪಲಾಜೋಸ, ಪ್ಯಾಂಟ್ಸ್, ಟ್ರೌಸರ್ಸ್ ಎಲ್ಲ ಮಾಡಲ್ಸ್ ಇದ್ದವು. ನನಗೆ ಇಷ್ಟ ಆಯಿತು ನೋಡ್ಕೇಶಿಂದ. ಓಕೆ, ಪ್ರೈಸ್ ಸ್ವಲ್ಪ ಅಬೋವ್ ಆ್ಯಾವ್ರೇಜ್ ಅದ, ಬಟ್ ಕ್ಲಾತ್ ಕ್ವಾಲಿಟಿ ಚಲೋ ಅನ್ನಿಸ್ತು ನನಗೆ. ನೀವು ಒಂದು ಸರ್ತಿ ವಿಸಿಟ್ ಮಾಡಿರಿ, ನೋಡಿರಿ, ಇಷ್ಟ ಆಗ್ಬೋದು. ಸೆಕೆಂಡ್ ಫ್ಲೋರ್ನ ಬಂದು ಮೆನ್ಸ್ ವೇರ್ ಮತ್ತು ಬಾಯ್ಸ್ ಇಟ್ಟಿದ್ದರು. ಅದ್ರ ಸಂಗಟ ಒಂದಿಷ್ಟು ಹೋಮ್ ಡೆಕೋರೇಟಿವ್ ಐಟಮ್ಸ್ನು ಇಟ್ಟಿದ್ದರು. ಚಲೋ ಇದು, ಬಟ್ ಲಿಮಿಟೆಡ್ ಇದು, ಯಾಕಂತಂದ್ರೆ ನಾ ಶೋರೂಮ್ ಹೊಸದದ. ಸೊ ಹಂಗಾಗಿ ನನಗೆ ಅನ್ನಿಸ್ತು ಎಲ್ಲ ಕಡಿಮೆ ಅಂಥೇಳಿ. ಇದ್ರ ಪ್ರೈಸ್ ಬಂದು 3299 ಇತ್ತು. ಇದು ಫುಲ್ ಸೆಟ್ ಇತ್ತು. ಕೆಳಗೆ ಬಂದು ಸ್ಕರ್ಟ್ ಮಾಡಲ್ ಪಲಾಜೋ, ಒಂದು ಚುನ್ನಿ ಬರ್ತದೆ ಅದಕ್ಕೆ. ಇವು ಕಲರ್ ನೋಡಿ ಸುಮ್ಮನೆ ಹಾಕೊಂಡು ನೋಡಿದೆ, ಚಲೋ ಅನಿಸ್ಲಿಲ್ಲ. ಇಲ್ಲಿ ಮ್ಯಾಲ ಮತ್ತು ನಮ್ಮದು ಲೇಡೀಸ್ ಕಲೆಕ್ಷನ್ಸ್ನಾಗ ಕಾರ್ಡ್ ಸೆಟ್ಸ್ ಇದ್ದವು, ನೈಟಿಗಳಿದ್ದವು, ಮತ್ತು ನೈಟ್ ವೇರ್ನೂ ಇದ್ದವು. ಗೌನ್ ಮಾಡೆಲ್ನಾಗೂ ಡಿಫ್ರೆಂಟ್ ನೆಕ್ ಮಾಡೆಲ್ಸ್ ಇದ್ದವು ಇದರಲ್ಲಿ. ಚಲೋ ಇದ್ದವು ಕಲೆಕ್ಷನ್ಸ್ ಎಲ್ಲ. ಬಿಲೋ 5-6 ಇಯರ್ಸ್ ಗರ್ಲ್ಸ್ ಕಲೆಕ್ಷನ್ಸ್ ಅರ ಇಷ್ಟು ಮಸ್ತ್ ಇದ್ದವು. ಡೈಲಿ ವೇರ್ ಆಗಲಿ, ಪಾರ್ಟಿ ವೇರ್ ಆಗಲಿ, ಟ್ರೆಡಿಷ್ನಲ್ ವೇರ್ಸ್ ಇದ್ದವು. ಅದ್ರಾಗ ಮತ್ತು ಅವ್ರ ಚಪ್ಪಲ್ಸ್, ಸ್ಯಾಂಡಲ್ಸ್, ಬೆಲ್ಟ್ ಭಾಳಷ್ಟು ವೆರೈಟಿ ಇದ್ದವು. ಕ್ಯೂಟ್ ಕ್ಯೂಟ್ ಎಲ್ಲ ಕಲರ್ಸ್ನು ಮಸ್ತ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡ್ಯಾರ ನಾರ ಅಲ್ಲಿ. ಹುಡುಗ್ರದ್ದು ಅಷ್ಟೇ, ಬಿಲೋ 6-7 ಇಯರ್ಸ್ ಬಿಲೋ ಕಲೆಕ್ಷನ್ಸ್ ಇದ್ದವು. ಮತ್ತು ಅಬೌ 10 ಇಯರ್ಸ್ ನನಗೇನು ಅಷ್ಟು ಸಿಗಲಿಲ್ಲ ಅಲ್ಲಿ. ಚಲೋ ಇದ್ದವು ಕಲೆಕ್ಷನ್ಸ್ ಸರ, ಬಟ್ಟೆನೂ ಚಲೋ ಅವ. ರೇಟ್ರ ಮಿನಿಮಮ್ ಎಲ್ಲನೂ ನನಗೆ 1000 ಮೇಲೆ ಕಾಣಿಸವ, ಬಿಲೋ 1000 ಯಾವ ಕಾಣಿಸಿಲ್ಲ. ಅದಕ್ಕೆ ತಕ್ಕಂಗೆ ಕ್ವಾಲಿಟಿನೂ ಅವ. ಸೊ ನೋಡಿರಿ, ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಯಾರನ್ನ ವೆಬ್ಸೈಟ್ ನಿಂಬಲ್ಲಿ ಇದ್ದಿತ್ತು ಅಂತಂದ್ರೆ ಒಂದು ಸರ್ತಿ ವೆಬ್ಸೈಟ್ ವಿಸಿಟ್ ಮಾಡಿರಿ, ಚಲೋ ಅವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇತ್ತು, ಆ ಫ್ಲೋರಿಗೆ ನಾವು ವಿಸಿಟ್ ಮಾಡಿದೇವೆ. ಭರಾಟೆ ಮಾಡ್ತೀವಿ ನೋಡಿ, ಅದೇನು ಬ್ರೆಡ್ ಬಾಕ್ಸ್. ಪಿಕ್ನಿಕ್ ಪಿಕ್ನಿಕ್ ಬಾಸ್ಕೆಟ್ ಗೋಲ್ಡ್ 899 ಸೆಟ್ ಎಷ್ಟು ಚಲೋ ಅದ. ಬಟ್ಟೆ ಸಲಗ ಬಟ್ಟೆ ಹಾಕೋದು 3000 ಓಕೆ. ಇವೆಲ್ಲ ಗೊತ್ತೆ, ಬ್ರಷ್, ಹ್ಯಾಂಡ್ ವಾಶ್. ಚಲೋ ಇಲ್ಲ, ಚಿಪ್ಸ್, ಡಿಪ್ಸ್, ನಾಚೋಸ್ ಮತ್ತು ಸಾಲ್ಸ. ನಮ್ಮ ಋತು ಭಾಳ ಇಷ್ಟ ಆಗಿದೆ, ಚಿಪ್ಸ್, ಡಿಪ್ಸ್. ನೈಸ್, ಕ್ಯೂಟ್ ಪೀಸ್. ಎಷ್ಟು? 1000 ರುಪೀಸ್. ಇದು ಇದು ಆ್ಯಕ್ಚುಲಿ ಹಾಟ್ ಬಾಕ್ಸ್. ಇದು ಹಾಟ್ ಬಾಕ್ಸ್, ವೆರಿ ನೈಸ್. 999. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ 1000. ಇಟ್ಸ್ ಆಫ್ ಕೋರ್ಸ್ ಚಾಯಿವಾಲ ಮಸ್ತ್. ಈ ಚಲೋ ಅದಲ್ಲ ಚಾ ಕೊಡ್ಲಿಕ್ಕೆ. ಹಾಂ, ಕ್ಯೂಟ್. ಇದೇನು ಅಂದ್ರೆ ಇದ್ರ ನೋಡಿ, ಹಿಂದಕ್ಕೆ ಹಚ್ಚ.
ಚಾಮರಲ್ಲಿ ಬಳಸ್ತಿದ್ರಿ ಮನೆ ಡೆಕೋರೇಷನಿಗೆ ಬಳಸ್ಬೇಕು. 500 ರೂಪಾಯಿ 6 ಗ್ಲಾಸ್ ಒಂದು ಸ್ಟ್ಯಾಂಡ್. ಫೋಕಸ್ ಫೋನ್ ಲೈಫ್. ಓಕೆ, ಇದು ಬೆಟರ್ ಅನ್ಸ್ಲಿಕ್ಕೆ ಬೇಡ. ನಮ್ದು ರೆಕ್ಟಾಂಗಲ್ ಅದ 2000. ಪಂಚಸ್ ಡಬ್ಬಿ ಅಂತ್ರಿ, ಅದು ತಗಡ ಡಬ್ಬಿ ಅದರಿ. ಎಷ್ಟು ಬೇನ್? 1000 ರೂಪಾಯಿ ಅಂತ್ರಿ. ತಗಡ ಡಬ್ಬಿಗೆ ಮ್ಯಾಲೆ ಈ ಕಲರ್ ಹೊಡೆದಾರ್ರಿ. 1000 ರೂಪಾಯಿ. 1000 ರೂಪಾಯಿ. ಏನು ಫ್ರೀದಾಗ ಹಂಚಿರ್ತಾರೆ ಅನ್ನೋಪ್ಲೆ ಅದ ಮಂದಿ. ಚಲೋ ಅಲ್ಲ, ನಾ ಇನ್ನು ಮುಂದೆ ನಿನ್ನ ಚಪ್ಪಲಿ ತಗೊಳಿಕ್ ನಾ ಬರಲ್ಲ. ಒಪ್ಪ, ನೀನು ನನ್ನ ಹೆಸರು ಹೇಳ್ತೀನಿ. ನನ್ನ ಹೆಸರು ಹೇಳ್ತೇನೆ ನೀ. ಓ, ನಾವು ಇನ್ನೂ ಈ ಸೆಕ್ಷನ್ ನೋಡಿಲ್ಲ ಅಲ್ಲ. ಓರಿತು ನೀ ಈ ಕಡೆ ಬಂದಿಲ್ಲ ನೀ. ನಾ ಈ ಕಡೆ ಮಾಡ್ರಿ ಬಂದಿದ್ದು. ಡೆಲಿಕೇಟ್ ಬೌಸು ಇಟ್ಟು ಮುಟ್ಬೇಡ ನಾವು. ಜಸ್ಟ್ ವಾವ್, ನೋ ವರ್ಡ್ಸ್. ಲಿಮಿಟೆಡ್ ಎಡಿಷನ್ಸ್ ಅವು, ಯಾಕಂದ್ರೆ ಹೊಸದು ಇದ್ದಿರಬೇಕು. ಟೈಮಿಗೆ ಎಬ್ಬಿಸಿದ್ರೆ ಹೇಳೋದಾಗಲ್ಲ ವಾಚ್ ಬೇಕಂತ. ಇವನಿಗೆ ಮನೆಗೆ ಇದ್ದಿದ್ದು ಅಟ್ಲಸ್ ನೋಡೋದಾಗಲ್ಲ. ಇವನಿಗೆ ಗ್ಲೋಬ್ ಬೇಕಂತ. ಎಲ್ಲಿ ಹೋಗಿ ತಲೆ ಹೊಡ್ಕೋಬೇಕೇನೆ ಹುಡುಗರ ಕಾಲ. ಡೆಲಿಕೇಟ್ ಪೀಸಸ್ ಸೂಪರ್ ಸೂಪರ್. ನೀವು ಏನು ತಗೋರಿ? 800-1000 ರೂಪಾಯಿ ಫಿಕ್ಸ್ ರೀ. 900 ರೂಪಾಯಿ. ದೀಪ ಇಡ್ಲಿಕ್ಕ. ಓ, ದೀಪ ಹಿಂಗ್ ಒಂದ್ ಹಚ್ಚಿದ್ರೆ ನಾ ಕಾಣಿಸ್ತದ. ಮೇಬಿ ನಾ ಹಂಗ ಅನ್ಕೊಳತೀನಿ. ಮತ್ತೆ ಅದೇ ಅದ ಎಷ್ಟನೋ ಸೆಂಟೆಡ್ ಕ್ಯಾಂಡಲ್ಸ್ ಹಚ್ಚಬೇಕು. ರೇಟ್ ಹಾಕಿಲ್ರಿ ಅದಕ್ಕೆ, ಸಾರಿ. ಎಲ್ಲ ಕಂತಿದ್ದು ತಗಡದ್ದು ಎಲ್ಲ 1000 ರೂಪಾಯಿ. ಗೋಲ್ಡ್ ಪಾಲಿಶ್ ಮಾಡಿ. ಒಂದು ಡೋನಟಿಗೆ ಪೀಸ್ ಮಾಡ್ಬೇಕು. ಲ್ಯಾಂಪಿನ ಮಾತ್ರ ಮಸ್ತು ಇಷ್ಟ ಆಯ್ತು. ದೊಡ್ಡ ದೊಡ್ಡ ಟೆಂಪಲ್ಸ್ ಟೈಪ್ ಹಂಗೆ ಇರ್ತಾವಲ್ಲ, ದೀಪ ಶಾಂತ ಅಲ್ಲದಂಗ ಮಸ್ತ್ ಗಾಳಿ ಪ್ರೊಟೆಕ್ಟ್ ಮಾಡ್ತಾವ ಮಸ್ತ್. ₹600 ಬೆಟರ್. ಫಸ್ಟ್ ಟೈಮ್ ಒಂದು 600 ರೂಪಾಯಿ ನೋಡು. ನೋಡ್ಲಿಕ್ಕೆ ಟಿಶ್ಯೂ ಪೇಪರ್ ರೋಲ್ ನಂಗದ ಇಡಮ್ಮ. ಇಲ್ಲಿಗೆ ನಮ್ದು ಶಾಪಿಂಗ ಪ್ಲಸ್ ವಿಂಡೋ ಶಾಪಿಂಗ ಎರಡೂ ಮುಗಿದವು. ಅದಾದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಏನಾರ ತಿನ್ನಾಮಂತ ಹೋದೇವಿ. ಇವತ್ತು ನಂಬಲ್ಲಿ ಎಲೆಕ್ಷನ್ ಇದ್ದ ಸಲಗ ಜನರಲ್ ಹಾಲಿಡೇ ಇತ್ತು. ಜನರಲ್ ಹಾಲಿಡೇ ಇದ್ದಕ್ಕೆ ಎಲ್ಲಿ ನೋಡಿದ್ರೆ ಅಲ್ಲಿಗೆ ಎಲ್ಲ ಕಡೆ ಮಂದಿ ಇದ್ದರು. ಪೂರ ಎಲ್ಲ ಕಡೆ, ಎಲ್ಲ ಶಾಪಿಂಗ್ನಾಗ, ಎಲ್ಲ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಕಡೆ ಪೂರ ಫುಲ್ ಮಂದಿ, ಕ್ರೌಡ್ ಜಾಸ್ತಿ ಐತಿ. ಅಗಳಲ್ಲಿ ವೆಸ್ಟ್ ಸೈಡ್ ಮಾಲ್ನಾಗ ನಮ್ಮ ಹಾರ್ದಿಕ್ ಹೊಡ್ಕೋತ ಹೋಗ್ಬೇಕಾತಂದ್ರೆ ಎಸ್ಕಲೇಟರ್ ಮೇಲಿಂದ ಬಿದ್ದಿದ್ದನು. ಎಜ್ ಫುಲ್ ಸ್ಟೆಪ್ಸಿಂದ ಶಾರ್ಪ್ ಇದ್ದವು. ಅದಕ್ಕೆ ಸ್ವಲ್ಪ ಸೈಲೆಂಟ್ ಕುಂತಾರೆ ಮಾಲಕ್ರು. ಇವತ್ತು Thank you.
ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿತ್ತು ಮ್ಯಾಕ್ಡೊನಾಲ್ಡ್ ಹೋಗ್ಲಾರ್ದು. ಹುಡುಗರು ಕಂಟಿನ್ಯೂಸ್ ಕೇಳಲಿಕ್ಕತ್ತಿದ್ರು, ಅದಕ್ಕೆ ಅಲ್ಲಿ ಹೋದಿವಿ. ಲೈಟಾಗಿ ಒಂದಿಷ್ಟು ಪನ್ನೀರ್ ಬರ್ಗರ ಫ್ರೈಸ್ ಜ್ಯೂಸ ಕುಡಿದೀವಿ. ಯಾವಾಗ ಈ ಟೈಪ್ ಕಾರ್ನ ಕೊಡ್ತೀನಿ ಅಂತ ಒಮ್ಮೆ ದೊಡ್ಡವಾಗಿದೆ, ಈಗೇನು ಕೊಡ್ತೀವಿ ದೊಡ್ಡವಾಗಿ ಇದನ್ನು ಕೊಡ್ತೀನಿ ಅಂತ ನಾವು ಕೊಡ್ಸಲ್ಲ. ಬಟ್ ಇವತ್ತು ಯಾಕೋ ಇದು ಲೈಟಿಂಗ್ ನನಗೆ ಚಲೋ ಅನ್ನಿಸ್ತು, ಅದಕ್ಕೆ ಇವತ್ತು ಇದ್ರೊಳಗೆ ಅವನಿಗೆ ಕೊಡಿಸಿದ್ವಿ. ಫುಲ್ ಹ್ಯಾಪಿ ಇದ್ದಾನು ಹಾರ್ದಿಕ. ಅಗಡೆ ಆಗಿದ್ದೇನು ಬುಡದ ಕೇಶನ್ ಬ್ಯಾನಿ ಆಗೈತಲ್ಲ, ಆ ಬ್ಯಾನಿಗೆ ಬರ್ತೀನಿ ಅಂತಿರುತ್ತೆ ಅವನಿಗೆ. ಇಲ್ಲಿ ಮಜಾಕ್ ಏನು ನಡೆದಿತ್ತು ಅಂತಂದ್ರೆ, ರಿತ್ವಿಕ್ ಅಲ್ಲಿ ಮ್ಯಾಕ್ಡೊನಾಲ್ಡ್ಸಿಂದ ಹೊರಗೆ ಬಂದೇವಲ್ಲ, ಈಗ ಬರೀ ಹೊತ್ತಿಗೆ ಡಿನ್ನರ್ಗೆಲ್ಲ ಹೊತ್ತೇವೆ ಅಂತ ಕೇಳೋದನ್ನ, ಅದಕ್ಕೆ ಅದೇ ಮಜಾಕ್ ನಡೆದಿತ್ತು. ಇದು ಒಂದು ಕವರ್ ಮಾಡಬೇಕು, ನಾಳೆಗೆ ಒಂದು ಕವರ್ ಮಾಡಬೇಕು. ಆ್ಯಕ್ಚುಲಿ ನಂಬಲ್ಲಿ ವೆಸ್ಟ್ ಸೈಡ ಮತ್ತು ಟುಡೇಸ್ ಬಾಸ್ಕೆಟ್ ಅಂಥೇಳಿ ಎರಡು ಶೋರೂಮ್ ಹೊಸ ಓಪನ್ ಆಗಿದ್ದವು. ಸೊ ಈ ಥರ ಇವತ್ತಿನ ನಮ್ಮ ಶಾಪಿಂಗ್ ವ್ಲಾಗ್ ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ಮನೆಗೆ ಬಂದು ಇನ್ನೊಂದು ಹೊಸ ವ್ಲಾಗ್ ಸಂಗಟ್ ಮತ್ತೆ ಭೇಟಿಯಾಗಮ್ಮಂತ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.